ನಾವಿವತ್ತು ನೋಡ್ತಾ ಇರೋ ಮೂವಿ ಎಂಥದ್ದು ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಆಗಿರುವಂತ ಗೇಮ್ ಗಳಿಗೆ ಸಿಗಕೋ ಜನರು ಅವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ ಅವರ ಪ್ರಾಣಗಳನ್ನ ಉಳಸ್ಕೋತಾರ ಅಥವಾ ಆ ಡೇಂಜರಸ್ ಆಗಿರುವಂತಹ ಗೇಮ್ ನಲ್ಲಿರೋ ಟ್ರಾಪ್ ಗಳಿಗೆ ಸಿಕ್ಕಿ ಸತ್ ಅನ್ನೋದೇ ಇವತ್ತಿನ ಮೂವಿ ಈ ಮೂವಿಲಿ ಎಲ್ಲಾ ಕಡೆ ಬರೀ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರೇ ತುಂಬಿಕೊಂಡಿದೆ ಇದು ಎಸ್ಕೇಪ್ ರೂಮ್ ಮೂವಿಯ ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಅನ್ನ ನೀವು ಇನ್ನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಮೂವಿನ ನೋಡ್ಕೊಳ್ಬಹುದು ಈ ಮೂವಿ ಹೆಸರು ಎಸ್ಕೇಪ್ ರೂಮ್ ಟೋರ್ನಮೆಂಟ್ ಆಫ್ ಚಾಂಪಿಯನ್ಸ್ ಅಂತ ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ತಿಳಿಸ್ಬಿಡ್ತೀನಿ ನಾವೀಗಾಗಲೇ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಮಿಸ್ಟರಿ ಸ್ಟುಡಿಯೋ ಕನ್ನಡ ಅಂತ ಆ ಚಾನಲ್ ನಲ್ಲಿ ಮೊದಲನೇ ವಿಡಿಯೋ ನಮ್ಮ ಸೆಟ್ ಅಪ್ ಟೂರ್ ಅನ್ನ ಹಾಕ್ತಿದಿವಿ ನಾವು ಎಡಿಟಿಂಗ್ ಅನ್ನ ಹೇಗ್ ಮಾಡ್ತೀವಿ ನಮ್ಮ ಕಂಪ್ಯೂಟರ್ ಹೇಗಿದೆ ಹಾಗೆ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಆ ಚಾನಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ ನ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ हमोण ಮೂವಿಯ ಮೊದಲ ಸೀನ್ ಸೋನಿಯ ನಮ್ಗೆ ಒಬ್ಬಳು ಲೇಡಿ ಹಾಗೆ ಅವಳ ಮಗಳು ಕ್ಲೇರ್ ನ ತೋರಿಸ್ತಾರೆ ಸೋನಿಯಾಳ ಗಂಡನ ಹೆಸರು ಹೆನ್ರಿ ಅಂತ ಹೆನ್ರಿ ಎಸ್ಕೇಪ್ ರೂಮ್ ಗಳ ಗೇಮ್ ಅನ್ನ ಡಿಸೈನ್ ಮಾಡ್ತಾನೆ ಆದ್ರಿಂದ ಸೋನಿಯಾಗೆ ಹೆನ್ರಿಯ ಕೆಲಸಗಳು ಇಷ್ಟ ಆಗದೆ ಅವನಿಂದ ಡೈವರ್ಸ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿರ್ತಾಳೆ ಹೆನ್ರಿ ಅವಳನ್ನ ಬೇಡ್ಕೊತಾನೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ಬೇಡ ಅಂತ ಆದ್ರೆ ಸೋನಿಯಾ ಅವನ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ ಸರಿ ಆಯ್ತು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡು ಅಂತ ಹೆನ್ರಿ ಕೇಳ್ತಾನೆ ಆಯ್ತು ಅಂತ ಹೇಳಿ ಸೋನಿಯಾ ಸ್ಟೀಮ್ ಬಾತ್ ಒಳಗಡೆ ಬರ್ತಾಳೆ ಆಗ ಇದ್ದಕ್ಕಿದ್ದಂಗೆನೆ ಡೋರ್ ಕ್ಲೋಸ್ ಆಗಿ ಸ್ಟೀಮ್ ಬಾತ್ ನ ಟೆಂಪ್ರೇಚರ್ ಜಾಸ್ತಿ ಆಗೋದಕ್ಕೆ ಶುರು ಆಗೋಗುತ್ತೆ ಆಗ ಹಾಗೆ ಹೆನ್ರಿನೇ ಇಲ್ಲಿ ಅಂತ ಸೋನಿಯಾ ಈ ರೂಮ್ ಇಂದ ಹೊರಗಡೆ ಹೋಗಬೇಕು ಅಂತಂದ್ರೆ ಹೆನ್ರಿ ಕೊಟ್ಟಿರುವಂತ ಕ್ಲೂ ಗಳನ್ನ ಉಪಯೋಗಿಸಿಕೊಂಡು ಡೋರ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ಇದು ಕೂಡ ಎಸ್ಕೇಪ್ ರೂಮೆ ಹೇಗೋ ಮಾಡಿ ಇವಳು ಹೆನ್ರಿ ಕೊಟ್ಟಿರುವಂತಹ ಕ್ಲೂ ಉಪಯೋಗಿಸ್ಕೊಂಡು ಒಂದು ಮ್ಯಾಗ್ನೆಟ್ ಅನ್ನ ಹುಡುಕ್ತಾಳೆ ಆ ಮ್ಯಾಗ್ನೆಟ್ ಇಂದ ಡೋರ್ ಗೆ ಹಾಕಿದಂತ ಮೆಟಲ್ ಗಳನ್ನ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ ಆದ್ರೆ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿರುತ್ತೆ ಯಾಕೆ ಅಂತಂದ್ರೆ ಆ ರೂಮ್ ನ ಟೆಂಪ್ರೇಚರ್ ತುಂಬಾ ಜಾಸ್ತಿ ಆಗಿ ಅದ್ರ ಬಿಸಿಯನ್ನ ತಡ್ಕೊಳಕಾಗದೆ ಸೋನಿಯಾ ಸತ್ತೋಗ್ತಾಳೆ ಇಲ್ಲಿಂದ ಸೀನ್ ಪ್ರೆಸೆಂಟ್ ಆಗಿ ಬರುತ್ತೆ ನಿಮ್ಗೆ ನೆನಪಿರ್ಬೋದು ಪಾರ್ಟ್ ಒನ್ ನ ಕೊನೆಯಲ್ಲಿ ಜೋಯಿ ಹಾಗೂ ಬ್ಯಾನ್ ಮ್ಯಾನ್ ಹ್ಯಾಟನ್ ನಲ್ಲಿ ನಡೀತಿರುವಂತ ಎಸ್ಕೇಪ್ ರೂಮ್ ಗೇಮ್ ಅನ್ನ ತಡೆಬೇಕು ಅಂತ ಅನ್ಕೊಂಡಿದ್ರು ಆದ್ರಿಂದ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಗೋಸ್ಕರ ಕಾಯ್ತಾ ಇರ್ತಾರೆ ಮ್ಯಾನ್ ಹ್ಯಾಟನ್ ಸಿಟಿಗೆ ಹೋಗೋದಕ್ಕೆ ಅಂತ ನಂತರ ಜೋಯಿ ಹಾಗೂ ಬ್ಯಾನ್ ಫ್ಲೈಟ್ ಬಂದ ಮೇಲೆ ಫ್ಲೈಟ್ ನ ಹತ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಜೋಯಿಗೆ ಪ್ಲೇನ್ ಅನ್ನ ಹತ್ತೋದಕ್ಕೆ ತುಂಬಾ ಭಯ ಆಗೋಗುತ್ತೆ ಯಾಕೆ ಅಂತಂದ್ರೆ ಈಗಾಗ್ಲೇ ನಾನು ಪಾರ್ಟ್ ಒನ್ ನಲ್ಲಿ ಹೇಳಿರೋ ಹಾಗೆ ಜೋಯಿ ಫ್ಲೈಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಫ್ಲೈಟ್ ಕ್ರಾಶ್ ಆಗಿ ಅವಳ ತಂದೆ ತಾಯಿನ ಕಳ್ಕೊಬಿಟ್ಟಿರ್ತಾಳೆ ಇದೇ ಕಾರಣದಿಂದ ಈಗಲೂ ಕೂಡ ಇವಳಿಗೆ ಫ್ಲೈಟ್ ನಲ್ಲಿ ಹೋಗೋದು ಅಂತಂದ್ರೆ ತುಂಬಾ ಭಯ ಆದ್ರಿಂದ ಫ್ಲೈಟ್ ನಿಂದ ಹೋಗೋದು ಬೇಡ ಅಂತ ಕಾರ್ ನಿಂದನೆ ಮ್ಯಾನ್ ಹ್ಯಾಟನ್ ಸಿಟಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಕತ್ಲಾಗೋಗುತ್ತೆ ಆದ್ರಿಂದ ಒಂದು ಹೋಟೆಲ್ ನಲ್ಲಿ ಅಲ್ಲೇ ಆ ರಾತ್ರಿ ಸ್ಟೇ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಬ್ಯಾನ್ ರೂಮ್ ನಲ್ಲಿ ಮಲಗಿರ್ಬೇಕಾದ್ರೆ ಆ ರೂಮ್ ನ ಸುತ್ತ ಯಾರೋ ಓಡಾಡ್ತಾರೆ ಇದಕ್ಕಿದ್ದ ಹಾಗೆನೆ ಆ ರೂಮ್ ನ ಗೋಡೆಗಳೆಲ್ಲ ಬೆನ್ನ ಮೇಲೆ ಕುಸಿಯೋದಕ್ಕೆ ಶುರುವಾಗೋಗ್ತವೆ ನಂತರ ಜೋಯಿ ಅವನನ್ನ ಬೆಳಿಗ್ಗೆ ಎದ್ದಳಿಸ್ತಾಗ್ಲೆ ನಮ್ಗೆ ಗೊತ್ತಾಗೋದು ಇದೆಲ್ಲ ಒಂದು ಕನ್ಸ ಅಷ್ಟೇ ಅಂತ ನಂತರ ಇವರಿಬ್ರು ಅಲ್ಲಿಂದ ಮುಂದೆ ಸಾಕ್ತಾರೆ ಈ ಕಡೆ ನಮ್ಗೆ ಹೆನ್ರಿ ನ ತೋರಿಸ್ತಾರೆ ಈಗ ಮಿನೋಸ್ ಕಂಪನಿಯ ಓನರ್ ಹಾಗೆ ಎಸ್ಕೇಪ್ ರೂಮ್ ನ ಗೇಮ್ ಗಳನ್ನ ನಡೆಸ್ತಿರೋದು ಇವನೇನೆ ಇಲ್ಲಿ ಹೆನ್ರಿ ಅವನ ಮಗಳು ಕ್ಲೇರ್ ನ ಒಂದು ಗ್ಲಾಸ್ ಚೇಂಬರ್ ನ ಒಳಗಡೆ ಹಾಕಿರ್ತಾನೆ ಯಾಕೆ ಅಂತಂದ್ರೆ ಈ ಎಸ್ಕೇಪ್ ರೂಮ್ ನ ವಿಷಯ ಹೊರಗಡೆ ಬಂದ್ರೆ ಇವನ ಬಿಸಿನೆಸ್ ನಿಂತೋಗುತ್ತೆ ಅಂತ ಅಷ್ಟೇ ಅಲ್ಲ ಈಗ ಎಸ್ಕೇಪ್ ರೂಮ್ ನ ಗೇಮ್ ಗಳನ್ನ ಇವಳ ಕೈಲೇ ಡಿಸೈನ್ ಮಾಡಿಸ್ತಿರ್ತಾನೆ ಈ ಕಡೆ ಜೋಯಿ ಹಾಗೂ ಬ್ಯಾನ್ ಮ್ಯಾನ್ ಹ್ಯಾಟನ್ ಸಿಟಿಯಲ್ಲಿ ಎಸ್ಕೇಪ್ ರೂಮ್ ನಡೀತಿರುವಂತ ಜಾಗಕ್ಕೆ ಬರ್ತಾರೆ ಆದ್ರೆ ಇಲ್ಲಿ ಯಾವ ಗೇಮ್ ಕೂಡ ನಡೀತಿರೋದಿಲ್ಲ ಎಲ್ಲ ಖಾಲಿ ಬಿದ್ದಿರುತ್ತೆ ಹೀಗೆ ಏನಾದ್ರೂ ಎವಿಡೆನ್ಸ್ ಅಂತ ಇವ್ರಿಬ್ರು ಹುಡುಕ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಇವ್ರ ಜೊತೆ ಮಾತಾಡೋ ಹಾಗೆ ಬಂದು ಜೋಯಿ ಕತ್ತಲಿದ್ದ ಲಾಕೆಟ್ ಅನ್ನ ಕಿತ್ಕೊಂಡು ಓಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಇವರು ಕೂಡ ಅವನನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾರೆ ಹೀಗೆ ಫಾಲೋ ಮಾಡ್ತಾ ಮಾಡ್ತಾ ಒಂದು ರೈಲ್ವೆ ಸ್ಟೇಷನ್ ಗೆ ಬಂದು ತಲುಪ್ತಾರೆ ಆ ಕಳ್ಳ ಇವರನ್ನ ಯಾಮರ್ಸಿ ಟ್ರೈನ್ ನ ಒಳಗಡೆ ಹೋಗೋ ರೀತಿ ಮಾಡ್ಬಿಡ್ತಾನೆ ಅದೇ ಸಮಯಕ್ಕೆ ಟ್ರೈನ್ ನ ಡೋರ್ ಕ್ಲೋಸ್ ಆಗಿ ಅದು ಮುಂದೆ ಹೋಗೋದಕ್ಕೆ ಶುರು ಆಗೋಗುತ್ತೆ ಹೀಗೆ ಆ ಲಾಕೆಟ್ ಇವರ ಕೈ ತಪ್ಪೋಗುತ್ತೆ ಸರಿ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹೇಳ್ಕೊಂಡು ಪೊಲೀಸ್ ಗೆ ಕಂಪ್ಲೇಂಟ್ ಕೊಡೋಣ ಅಂತ ಸುಮ್ನ ಈ ಟ್ರೈನ್ ಅಲ್ಲಿ ಇವ್ರಿಬ್ರನ್ನ ಬಿಟ್ಟು ಇನ್ನು ಕೂಡ ನಾಲ್ಕು ಜನ ಇರ್ತಾರೆ ಎಲ್ರು ಅವರವರ ಪಾಡಿಗೆ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಹೀಗೆ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಜೋಯಿ ಹಾಗೂ ಬೆನ್ ಗಮನಿಸ್ತಾರೆ ಇವ್ರಿರೋಂತ ಬೋಗಿ ಟ್ರೈನ್ ಇಂದ ಬೇರೆ ಆಗಿ ಬೇರೆ ಡೈರೆಕ್ಷನ್ ಅಲ್ಲೇ ಹೋಗ್ತಿದೆ ಅಂತ ಬೋಗಿ ಅಂತಂದ್ರೆ ಈ ಟ್ರೈನ್ ನ ಸಿಂಗಲ್ ಬಾಕ್ಸ್ ಅಂತ ಇದರಿಂದ ಈ ಟ್ರೈನ್ ನ ಬಾಕ್ಸ್ ಅಲ್ಲಿ ಇದ್ದಂತ ಎಲ್ರಿಗೂ ಕೂಡ ತುಂಬಾನೇ ಗಾಬರಿ ಆಗೋಗುತ್ತೆ ನಂತರ ಈ ಟ್ರೈನ್ ನ ಬೋಗಿ ಯಾರ ಕಂಡು ಬೆಳದಿರೋ ಒಂದು ಜಾಕೆ ಬಂದು ನಿಂತ್ಕೊಳ್ಳುತ್ತೆ ಇದನ್ನೆಲ್ಲ ನೋಡಿ ಜೋಯಿಗಂತೂ ಅರ್ಥ ಆಗೋಗುತ್ತೆ ಈ ಕೆಲಸ ಬೇರೆ ಯಾರ್ದು ಅಲ್ಲ ಎಸ್ಕೇಪ್ ರೂಮ್ ಅವ್ರದೇ ಅಂತ ಎಸ್ಕೇಪ್ ರೂಮ್ ಮಿಸ್ ಕೇಳ್ತಿದ್ದಂಗೆನೆ ಇಲ್ಲಿ ಜನರ ಕೈಕಾಲೆಲ್ಲಾ ನಡಗೋದಕ್ಕೆ ಶುರು ಆಗುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿರೋ ಪ್ರತಿಯೊಬ್ರು ಕೂಡ ಈಗಾಗ್ಲೇ ಎಸ್ಕೇಪ್ ರೂಮ್ ಗೇಮ್ ಅನ್ನ ಆಡಿ ಕೊನೆಯಲ್ಲಿ ಉಳ್ಕೊಂಡಿರೋರು ಅಂತ ಅಂದ್ರೆ ಜೋಯಿ ಹಾಗೂ ಬೆನ್ ಎಸ್ಕೇಪ್ ರೂಮ್ ಗೇಮ್ ಅನ್ನ ಆಡಿ ಕೊನೆಯಲ್ಲಿ ಉಳ್ಕೊಂಡಿದ್ರಲ್ಲ ಅದೇ ತರ ಇವ್ರುಗಳು ಕೂಡ ಎಸ್ಕೇಪ್ ರೂಮ್ ಗೇಮ್ ಅನ್ನ ಆಡಿ ಕೊನೆಯಲ್ಲಿ ಉಳ್ಕೊಂಡಿರೋರೇ ಈಗಾಗ್ಲೆ ಯಾರ್ಯಾರು ಎಸ್ಕೇಪ್ ರೂಮ್ ಅನ್ನ ಆಡಿ ಕೊನೆಯಲ್ಲಿ ಉಳ್ಕೊಂಡು ಕೊಂಡಿರ್ತಾರೋ ಅಂತವರನ್ನೆಲ್ಲ ಒಂದು ಕಡೆ ಸೇರಿಸಿ ಸಲ ಎಸ್ಕೇಪ್ ರೂಮ್ ಗೇಮ್ ಅನ್ನ ಆಡಿಸ್ಬೇಕು ಅಂತ ಈ ಮಿನೋಸ್ ಅನ್ನೋ ಕಂಪನಿಯವರು ಎಲ್ಲಾ ತಯಾರನ್ನು ಮಾಡ್ಕೊಂಡಿರ್ತಾರೆ ಮತ್ತೆ ಈ ನರಕಕ್ಕೆ ಬಂದು ಸಿಗಾಕೋ ಬಿಟ್ವಲ್ಲ ಅಂತ ಇವ್ರೆಲ್ಲಾರು ತುಂಬಾ ಗಾಬರಿ ಆಗ್ತಿರ್ಬೇಕಾದ್ರೆ ಇವ್ರಿರೋಂತ ಟ್ರೈನ್ ನ ಬೋಗಿಗೆ ಹೈ ವೋಲ್ಟೇಜ್ ಕರೆಂಟ್ ಅನ್ನ ಕನೆಕ್ಟ್ ಮಾಡ್ಬಿಡ್ತಾರೆ ಈಗ ಯಾರಾದ್ರೂ ಮೆಟಲ್ ವಸ್ತುಗಳನ್ನ ಮುಟ್ರೆ ಅವರ ಕತೆ ಅಷ್ಟೇ ಇದೇ ಭಯದಲ್ಲಿ ಇಲ್ಲಿಂದ ಹೇಗೆ ಹೊರಗಡೆ ಹೋಗೋದಂತ ಇವ್ರು ಹುಡುಕ್ತಿರ್ಬೇಕಾದ್ರೆ ಇವ್ರಿಗೊಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ನಲ್ಲಿ ಒಂದು ಡೋರ್ ನ ಮೆಟಲ್ ಹ್ಯಾಂಡಲ್ ಇರುತ್ತೆ ಆಗ ಇವರಲ್ಲೇ ಇದ್ದ ತೀಯ ಅನ್ನೋ ಒಬ್ಬ ವ್ಯಕ್ತಿ ಅವನ ಹತ್ರ ಇದ್ದ ಲೆದರ್ ಬೆಲ್ಟ್ ಅನ್ನ ಯೂಸ್ ಮಾಡಿಕೊಂಡು ಆ ಮೆಟಲ್ ಹ್ಯಾಂಡಲ್ ಅನ್ನ ಕಂಡಕ್ಟರ್ ಬೂತ್ ನ ಡೋರ್ ಗೆ ಹಾಕ್ತಾನೆ ನಂತರ ಆ ಡೋರ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ಅವರಿಗೆ ಟೋಕನ್ ಗಳನ್ನ ಹಾಕುವಂತ ಒಂದು ಬಾಕ್ಸ್ ಕಾಣುತ್ತೆ ಅದ್ರಲ್ಲಿ ಒಂಬತ್ತು ಅಂತ ತೋರಿಸ್ತಿರುತ್ತೆ ಅಂದ್ರೆ ಇವರೆಲ್ಲರೂ ಸೇರಿ ಒಂಬತ್ತು ಟೋಕನ್ ಗಳನ್ನ ಹುಡ್ಕೊಂಡು ಬಂದು ಈ ಬಾಕ್ಸ್ ನ ಒಳಗಡೆ ಹಾಕುದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಇದೆಲ್ಲ ಸರಿ ನಾವು ಟೋಕನ್ ಗಳನ್ನ ಎಲ್ಲಿ ಅಂತ ಇವರೆಲ್ಲಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇವರಿಗೆ ಒಂದು ಕ್ಲೂ ಸಿಗುತ್ತೆ ಫೇಕ್ ಅಡ್ವರ್ಟೈಸ್ಮೆಂಟ್ ಗಳನ್ನ ಕಿತ್ತು ಬಿಸಾಕಿ ಅಂತ ಆಗ ಇವರಿಗೆ ನಿಧಾನವಾಗಿ ಅರ್ಥ ಆಗುತ್ತೆ ಯಾವ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೋ ಅದ್ರ ಮುಂದೆ ಇರುವಂತ ಹ್ಯಾಂಡಲ್ ಅನ್ನ ಹೇಳಿದ್ರೆ ಟೋಕನ್ ಗಳು ಸಿಗ್ತವೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಮಾಡೇ ಬಿಡ್ತಾರೆ ಒಂದೊಂದೇ ಟೋಕನ್ ಗಳನ್ನ ಹುಡುಕಿ ಆ ಬಾಕ್ಸ್ ನ ಒಳಗಡೆ ಹಾಕ್ತಿರ್ತಾರೆ ಆದ್ರೆ ಈ ಗೇಮ್ ಅಷ್ಟು ಸುಲಭವಾಗಿರೋದಿಲ್ಲ ಅದೇ ಸಮಯಕ್ಕೆ ಟ್ರೈನ್ ನ ಒಳಗಡೆ ಇನ್ನೂ ಕೂಡ ಕರೆಂಟ್ ಜಾಸ್ತಿ ಆಗೋದಕ್ಕೆ ಶುರು ಆಗೋಗುತ್ತೆ ಹೀಗೆ ಟೋಕನ್ ಗಳನ್ನ ಹುಡುಕ್ತಿರ್ಬೇಕಾದ್ರೆ ತಿಯೋ ಮಿಸ್ ಆಗಿ ಮೆಟಲ್ ಅನ್ನ ಹಿಡ್ಕೊಬಿಡ್ತಾನೆ ಇದರಿಂದ ಇವನ್ಗೆ ಹೈ ವೋಲ್ಟೇಜ್ ಶಾಕ್ ಹೊಡ್ದು ಅಲ್ಲೇ ಸತ್ತೋಗ್ತಾನೆ ನಂತರ ಎಲ್ರು ಹೇಗೋ ಮಾಡಿ ಎಲ್ಲಾ ಟೋಕನ್ ಗಳನ್ನ ಹುಡುಕಿ ತಂದು ಆ ಬಾಕ್ಸ್ ನ ಒಳಗಡೆ ಹಾಕ್ತಾರೆ ಆಗ ಅಲ್ಲೊಂದು ಡೋರ್ ಓಪನ್ ಆಗುತ್ತೆ ಇನ್ನೇನು ಆ ಟ್ರೈನ್ ನ ಬಾಕ್ಸ್ ಬ್ಲಾಸ್ಟ್ ಆಗ್ಬೇಕು ಅಂತ ಅನ್ಕೊಳ್ಳೋಲ್ಲೂ ಸೇಫ್ ಆಗಿ ಆ ಡೋರ್ ನ ಒಳಗಡೆ ಹೊರಟೋಗ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರು ಆ ಡೋರ್ ಇಂದ ಒಂದು ಲಿಫ್ಟ್ ಗೆ ಬಂದು ತಲುಪಿರ್ತಾರೆ ನಂತರ ಆ ಲಿಫ್ಟ್ ತುಂಬಾ ಕೆಳಗಡೆ ಗ್ರೌಂಡ್ ಫ್ಲೋರ್ ಗೆ ಬರುತ್ತೆ ಇಲ್ಲಿ ಎಲ್ರು ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೋತಾರೆ ಇವಳ ಹೆಸರು ರೇಚಲ್ ಅಂತ ಇವಳ ಹೆಸರು ಕಾರ್ನಿಲಿಯಾ ಇವನ್ ಹೆಸರು ನೇತನ್ ನಂತರ ಇವರು ಆ ಲಿಫ್ಟ್ ಇಂದ ಹೊರ ಕಡೆ ಬಂದಾಗ ಒಂದು ಬ್ಯಾಂಕ್ ತರ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ ಇವರೆಲ್ಲರೂ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಮುಂದೆನೆ ಒಂದು ಡೋರ್ ಇದೆ ಆದ್ರಿಂದ ಕಾರ್ ನಿಲಿಯ ಮುಂದೆ ಬಂದು ಒಂದು ಟೈಲ್ಸ್ ನ ಮೇಲೆ ಕಾಲ್ ತುಂಬಾನೇ ಡೇಂಜರಸ್ ಆಗಿರುವಂತ ಲೇಸರ್ಸ್ ಗಳು ಆಕ್ಟಿವೇಟ್ ಆಗೋಗ್ತವೆ ಆಗ ರೇಚಲ್ ಹಾಗೂ ನೇತನ್ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಕಾರ್ ನಿಲಿಯಾ ಆ ಟೈಲ್ಸ್ ಇಂದ ಕಾಲನ್ನ ತೆಗೆಯೋ ಹಾಗೆ ಮಾಡ್ತಾರೆ ಆಗ ಇವರಿಗೆ ಗೊತ್ತಾಗುತ್ತೆ ಈ ರೂಮ್ ಇಂದ ಹೊರಗಡೆ ಹೋಗೋದು ಕಣ್ಣಿಗೆ ಕಂಡಷ್ಟು ಸುಲಭ ಅಲ್ಲ ಅಂತ ಅದೇ ಸಮಯಕ್ಕೆ ನೇತನ್ಗೆ ಅಲ್ಲಿ ಒಂದು ಲಾಲಿಪಾಪ್ ನ ಒಳಗಡೆ ಒಂದು ಸಿಗುತ್ತೆ ಆದ್ರಿಂದ ಜೋಯಿ ಹಾಗೂ ಬೆನ್ ಆ ಕೀನ ತಗೊಂಡೋಗಿ ಹೋಗಿ ತಂತ ಲಾಕರ್ಸ್ ಗಳಿಗೆ ಹಾಕಿ ನೋಡ್ತಿರ್ತಾರೆ ಎಲ್ಲಾದ್ರೂ ಏನಾದ್ರೂ ಕ್ಲೂಸ್ ಸಿಗ್ಬೋದಾ ಅಂತ ಅದೇ ಸಮಯಕ್ಕೆ ಇವರಿಗೆ ಗೊತ್ತಾಗುತ್ತೆ ಇನ್ನು ಎಂಟು ನಿಮಿಷದಲ್ಲಿ ಡೋರ್ ಕ್ಲೋಸ್ ಆಗೋಗುತ್ತೆ ಹಾಗೆ ಲೇಸರ್ಸ್ ಗಳು ಆನ್ ಆಗಿ ಇವ್ರು ಇಲ್ಲೇ ಸತ್ತೋಗ್ತಾರೆ ಅಂತ ಅಂದ್ರೆ ಇವರೆಲ್ಲಾ ಹೇಗಾದ್ರು ಮಾಡಿ ಎಂಟು ನಿಮಿಷದ ಒಳಗಡೆ ಈ ರೂಮ್ ಇಂದ ಹೊರಗಡೆ ಹೋಗ್ಬೇಕು ಅಂತ ಹೀಗೆ ಇವರೆಲ್ಲ ಹುಡುಕ್ತಿರ್ಬೇಕಾದ್ರೆ ಒಂದು ಲಾಕರ್ ನಲ್ಲಿ ಇವರಿಗೆ ಖಾಲಿ ನೋಟ್ಗಳು ಸಿಗ್ತವೆ ಆ ಖಾಲಿ ನೋಟ್ ಗಳಲ್ಲಿ ಇವರಿಗೆ ನಾಲ್ಕು ಪಿನ್ ಕೋಡ್ ಗಳು ಇರೋದು ಗೊತ್ತಾಗುತ್ತೆ ಆ ಪಿನ್ ಕೋಡ್ ಅನ್ನ ಎತ್ಕೊಂಡು ಹೋಗಿ ಅಲ್ಲೇ ಇದ್ದಂತ ಎ ಟಿ ಎಂ ಮಷಿನ್ ಅಲ್ಲಿ ಹಾಕ್ತಾಗ ಇವ್ರೆಲ್ಲಾರ್ಗು ಒಂದು ಕ್ಲೂ ಸಿಗುತ್ತೆ ಗಂಟೆಯ ಪ್ರಕಾರ ದಾರಿಯನ್ನ ಚೂಸ್ ಮಾಡಿ ಹಾಗೆ ನಿಮಿಷದ ಪ್ರಕಾರ ಮುಂದೆ ಸಾಗಿ ಅಂತ ಅಂದ್ರೆ ಇಲ್ಲಿ ನಾಲ್ಕು ಗಡಿಯಾರಗಳು ಇರ್ತವೆ ಈ ಗಡಿಯಾರದಲ್ಲಿ ಗಂಟೆಯ ಮುಳ್ಳು ಹಾಗೆ ನಿಮಿಷದ ಮುಳ್ಳು ಯಾವ ಕಡೆಗೆ ದಾರಿಯನ್ನ ತೋರ್ಸುತ್ತೋ ಅದ್ರ ಪ್ರಕಾರ ಟೈಲ್ಸ್ ಗಳ ಮೇಲೆ ಹೆಜ್ಜೆನ ಹಾಕೊಂಡು ಹೋದ್ರೆ ಈ ರೂಮ್ ಇಂದ ಹೊರಗಡೆ ಹೋಗ್ಬೋದು ಅಂತ ಆಗ ಸರಿ ಅಂತ ಹೇಳಿ ನೇತನ್ ಒಂದಷ್ಟು ಲಾಲಿಪಾಪ್ ಗಳನ್ನ ತಗೊಂಡು ಗಡಿಯಾರನ್ನ ನೋಡ್ಕೊಂಡು ಅದ್ರಲ್ಲಿ ತೋರಿಸಿರೋ ತರನೆ ಹೆಜ್ಜೆ ಹಾಕ್ತಾ ಹೋಗ್ತಾನೆ ಹಾಗೆ ಉಳ್ದವ್ರಿಗೂ ಕೂಡ ಅಲ್ಲಿಂದ ಬರೋದ ಈಸಿ ಆಗ್ಲಿ ಅಂತ ಲಾಲಿಪಾಪ್ ಗಳನ್ನ ಅಲ್ಲಲ್ಲೇ ಇಡ್ತಾ ಹೋಗ್ತಿರ್ತಾನೆ ಆಗ ನೇತಾನ್ ಒಂದು ಟೈಲ್ಸ್ ನ ಮೇಲೆ ಕಾಲಿಟ್ಟಾಗ ಅಲ್ಲಿ ಅವನಿಗೆ ಮತ್ತೊಂದು ಕ್ಲೂ ಸಿಗುತ್ತೆ ಈ ಪ್ರಪಂಚ ದುಡ್ಡಿನ ಮೇಲೆ ಓಡ್ತಿದೆ ಅದನ್ನ ನಿಲ್ಲೋದಕ್ಕೆ ಬಿಡ್ಬೇಡಿ ಅಂತ ಅಂದ್ರೆ ಈ ಕ್ಲೂ ನ ಪ್ರಕಾರ ಇವರು ಯಾವ್ದೋ ಒಂದು ವಸ್ತುನ ಬಿಡದಂಗೆ ತಿರುಗಿಸ್ತಿರಬೇಕು ಅಂತ ಅರ್ಥ ಆದ್ರೆ ಗೆ ಈ ಕ್ಲೂ ಬಗ್ಗೆ ಅಷ್ಟಾಗಿ ಅರ್ಥ ಆಗುದಿಲ್ಲ ಆದ್ರಿಂದ ಅವನು ಗೆಸ್ ಮಾಡ್ಕೊಂಡು ಹಾಗೆ ಟೈಲ್ಸ್ ಮೇಲೆ ಕಾಲನ್ನ ಇಟ್ಕೊಂಡು ಹೋಗ್ತಿರ್ತಾನೆ ಆಗ ಒಂದು ಟೈಲ್ಸ್ ನ ಮೇಲೆ ಕಾಲಿಟ್ಟು ಅಲ್ಲಿರುವಂತ ಲೇಸರ್ಸ್ ಗಳು ಮತ್ತೊಂದ್ಸಲ ಆನ್ ಆಗೋಗ್ತವೆ ಇದೇ ಸಮಯಕ್ಕೆ ನೇತನ್ ಕೂಡ ಕೆಳಗಡೆ ಬಿದ್ದು ಪ್ರಜ್ಞ ತಪ್ಪೆ ನಂತರ ರೇಚಲ್ ಹಾಗೂ ಕಾರ್ನಿಲಿಯಾ ಅವನನ್ನ ಆ ಟೈಲ್ಸ್ ಇಂದ ಮೇಲೆ ಎತ್ಕೊಳ್ತಾರೆ ಅದೇ ಸಮಯಕ್ಕೆ ಇವ್ರಿಗೊಂದು ಲಾಕರ್ ಕಾಣಿಸುತ್ತೆ ಆಗ್ಲೇ ಇವ್ರಿಗೊಂದು ಒಂದು ಕ್ಲೂ ಸಿಕ್ಕಿತ್ತಲ್ಲ ಪ್ರಪಂಚ ದುಡ್ ಮೇಲೆ ಓಡ್ತಿದೆ ಅದನ್ನ ನಿಲ್ಲೋದಕ್ಕೆ ಬಿಡಬೇಡಿ ಅಂತ ಆ ಕ್ಲೂ ಪ್ರಕಾರ ಇವರು ಲಾಕರ್ ಅನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಹೋಗ್ತಾರೆ ಅದ್ರಲ್ಲೊಂದು ಮ್ಯಾಪ್ ಇವ್ರಿಗೆ ಸಿಗುತ್ತೆ ಯಾವ ಯಾವ ಟೈಲ್ಸ್ ನ ಮೇಲೆ ಕಾಲಿಡ್ತಾ ಹೋದ್ರೆ ಇಲ್ಲಿಂದ ಸೇಫ್ ಆಗಿ ಹೋಗ್ಬೋದು ಅನ್ನೋದೇ ಈ ಮ್ಯಾಪ್ ನಲ್ಲಿ ಇರೋದು ನಂತರ ಸೋಹಿ ಮ್ಯಾಪ್ ನೋಡ್ಕೊಂಡು ಇವ್ರು ಮೂರು ಜನಕ್ಕೂ ಹೇಳ್ತಿರ್ತಾಳೆ ಯಾವ ಯಾವ ಟೈಲ್ಸ್ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕು ಅಂತ ಇವರು ಕೂಡ ಪ್ರಜ್ಞೆ ತಪ್ಪಿರುವಂತ ನೇತನ್ ನ ಕರ್ಕೊಂಡು ಅಲ್ಲಿಂದ ಹೇಗೋ ಮಾಡಿ ಡೋರ್ ಹತ್ರ ಹೊರಟೋಗ್ತಾರೆ ಅದೇ ಸಮಯಕ್ಕೆ ಎಂಟು ನಿಮಿಷ ಮುಗಿದು ಆ ರೂಮ್ ನಲ್ಲಿದ್ದಂತ ಲೇಸರ್ಸ್ ಗಳೆಲ್ಲ ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗ್ತವೆ ಆಗ ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಡೋರ್ ನ ಒಳಗಡೆ ಹೊರಟೋಗ್ತಾಳೆ ಹೀಗೆ ಯಾರಿಗೂ ಏನು ಆಗ್ದನೇ ಎಲ್ರೂನು ಕೂಡ ಅವರ ಪ್ರಾಣನ ಕಾಪಾಡ್ಕೊತಾರೆ ಅದೇ ಸಮಯಕ್ಕೆ ನೇತನ್ಗೂ ಕೂಡ ಪ್ರಜ್ಞೆ ಬರುತ್ತೆ ಸರಿ ಅಂತ ಹೇಳಿ ಇವರೆಲ್ಲರೂ ಅಲ್ಲಿಂದ ಮುಂದೆ ಬಂದಾಗ ಮತ್ತೊಂದು ರೂಮ್ ಗೆ ಬಂದು ತಲುಪ್ತಾರೆ ಈ ರೂಮ್ ನ ಒಂದು ತರ ಡಿಸೈನ್ ಮಾಡಿರ್ತಾರೆ ನಂತರ ಕಾರ್ ನಿಲಿಯಾಗಿ ಅಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ ಆ ದಿಂದ ಒಂದು ಫೋಟೋನ ತೆಗೆದಾಗ ಅದ್ರಲ್ಲಿ ಇವರಿಗೆ ಎರಡು ಕ್ಲೂಗಳು ಸಿಗ್ತವೆ ಮೊದಲನೇದು ಹುಡುಕಿ ಅಂತ ಎರಡನೇದು ಒಂದು ಬೋಟ್ ಅನ್ನ ಹುಡುಕಿ ಅಂತ ಈ ಆಂಕರ್ ಅಂದ್ರೆ ಬೋಟ್ ಗಳನ್ನ ನಿಲ್ಸೋದಕ್ಕೆ ಯೂಸ್ ಮಾಡುವಂತ ಒಂದು ಕಬ್ಣದ ತುಂಡು ಹೀಗೆ ಇವರು ಆ ಬೋಟ್ ಅನ್ನ ಹುಡುಕ್ತಾರೆ ಆಗ ಅದ್ರಲ್ಲಿ ಇವರಿಗೆ ಒಂದು ಮೆಟಲ್ ಡಿಟೆಕ್ಟರ್ ಸಿಗುತ್ತೆ ಅಂದ್ರೆ ಆ ಆಂಕರ್ ನ ಇಲ್ಲೇ ಎಲ್ಲೋ ಮರಳಿನ ಒಳಗಡೆ ಬಚ್ಚಿಟ್ಟಿದ್ದಾರೆ ಈ ಮೆಟಲ್ ಡಿಟೆಕ್ಟರ್ ಇಂದ ಅದನ್ನ ಇವರು ಕಂಡು ಹಿಡಿಬೇಕು ಸರಿ ಅಂತ ಹೇಳಿ ಇವರು ಕೂಡ ಅದನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹೀಗೆ ಇವರು ಹುಡುಕ್ತಿರ್ಬೇಕಾದ್ರೆ ಕಣ್ಣನ್ನ ಕ್ಲೋಸ್ ಮಾಡಿರೋ ಒಂದು ಡಾಲ್ ಇವರಿಗೆ ಕಾಣಿಸುತ್ತೆ ಆದ್ರೆ ಆ ಡಾಲ್ ನ ಬಗ್ಗೆ ಇವರು ಅಷ್ಟೇನು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗುದಿಲ್ಲ ನಂತರ ಇವರು ಕೊನೆಗೂ ಆ ಆಂಕರ್ ಅನ್ನ ಹುಡುಕೆ ಬಿಡುತ್ತಾರೆ ಅದನ್ನ ಮರಳಿನಿಂದ ಹೊರಗಡೆ ತೆಗ್ದಾಗ ಇವ್ರು ನಿಂತಿರುವಂತ ಜಾಗ ಕುಸಿಯೋದಕ್ಕೆ ಶುರು ಆಗುತ್ತೆ ಅಂದ್ರೆ ಈ ಮರಳೆಲ್ಲ ಕೆಳಗಡೆ ಹೋಗ್ತಿರುತ್ತೆ ರೇಚಲ್ ಆ ಮರಳಿನ ಒಳಗಡೆ ಸಿಗಕೊಂಡು ಮುಳುಗೋಗ್ತಾಳೆ ಆಗ ನೇತನ್ ಒಂದು ಹಗ್ಗನ್ನ ಕಟ್ಕೊಂಡು ಅವಳನ್ನ ಕಾಪಾಡೋದಕ್ಕೆ ಅಂತ ಅದ್ರೊಳಗಡೆ ಹಾರೇ ಬಿಡ್ತಾನೆ ರೇಚಲ್ ಅನ್ನು ಅಲ್ಲಿಂದ ತಪ್ಪಿಸ್ಕೋತಾಳೆ ಆದ್ರೆ ರೇಚಲ್ ನ ಹೋಗಿ ನೇತನ್ ಆ ಮರಳಿನ ಒಳಗಡೆ ಮುಳುಗಿ ಸತ್ತೋಗ್ತಾನೆ ಇದರಿಂದ ಆಗೋಗುತ್ತೆ ನಂತರ ಇವರು ಕ್ಯಾಬಿನ್ ನ ಡೋರ್ ಗೆ ಹಾಕಿ ಆ ಡೋರ್ ಅನ್ನ ಓಪನ್ ಮಾಡ್ತಾರೆ ಆ ಕ್ಯಾಬಿನ್ ನ ಒಳಗಡೆ ಬಂದು ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಸಿಗುತ್ತೆ ಅಂತ ಇವ್ರು ಹುಡ್ಕಾಡ್ತಿರ್ಬೇಕಾದ್ರೆ ಇವರಿಗೆ ಒಂದು ಫ್ರಿಜ್ ಸಿಗುತ್ತೆ ಆದ್ರೆ ಅದು ಓಪನ್ ಆಗೋದಿಲ್ಲ ಹಾಗೆ ಅದನ್ನ ಆನ್ ಮಾಡೋದಕ್ಕೆ ಅದಕ್ಕೆ ಪ್ಲಗ್ ಕೂಡ ಇರೋದಿಲ್ಲ ಇದನ್ನೆಲ್ಲ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಫ್ರಿಜ್ ನ ಪ್ಲಗ್ ಅನ್ನ ಹುಡುಕುದ್ರೆ ಇದ್ರ ಡೋರ್ ಓಪನ್ ಆಗುತ್ತೆ ಅವಾಗ ಬೇಕಾದ್ರೆ ನಾವು ಈಗ ರೂಮ್ ಇಂದ ಹೊರಗಡೆ ಹೋಗ್ಬೋದು ಅಂತ ಹೀಗೆ ಇವರು ಪ್ಲಗ್ಗೋಸ್ಕರ ಹುಡ್ಕಾಡ್ತಿರ್ಬೇಕಾದ್ರೆ ಅಲ್ಲಿ ಇವರಿಗೆ ಒಂದು ಸ್ವಿಚ್ ಕಾಣಿಸುತ್ತೆ ಆ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಆ ಕ್ಯಾಬಿನ್ ಕೂಡ ಮರಳಲ್ಲೇ ಮುಳುಗೋದಕ್ಕೆ ಶುರು ಆಗುತ್ತೆ ಹಾಗೆ ಹೊರಗಡೆ ಇರುವಂತ ಲೈಟ್ ಹೌಸ್ ಕೂಡ ಆನ್ ಆಗೋಗುತ್ತೆ ಅಲ್ಲೇನಾದ್ರೂ ಅಂತ ಜೋಯಿ ಲೈಟ್ ಹೌಸ್ ನ ಮೇಲೆ ಬರ್ತಾಳೆ ಅಲ್ಲಿರುವಂತ ಟೆಲಿಸ್ಕೋಪ್ ನಲ್ಲಿ ನೋಡಿದಾಗ ಅಲ್ಲಿ ಅವಳಿಗೆ ಐ ಐಕಾನ್ ಸಿ ಯು ಅನ್ನೋ ಒಂದು ಕ್ಲೂ ಸಿಗುತ್ತೆ ಅದನ್ನ ಬೆನ್ಗೆ ಹೇಳಿದಾಗ ಅವನಿಗೆ ಕಣ್ಣನ್ನು ಮುಚ್ಚಿದಂತ ಆ ಡಾಲ್ ನೆನಪಾಗೋಗುತ್ತೆ ಆದ್ರಿಂದ ಬೆನ್ ಆ ಡಾಲ್ ಹತ್ರ ಬಂದು ಅದ್ರ ಕಣ್ಣನ್ನು ಓಪನ್ ಮಾಡಿದಾಗ ಅವನ್ಗೆ ಫ್ರಿಡ್ಜ್ ನ ಪ್ಲಗ್ ಸಿಗುತ್ತೆ ಈ ಕಡೆ ಜೋಯಿಗೆ ಆ ಲೈಟ್ ಹೌಸ್ ನ ಮೇಲೆ ಮತ್ತೊಂದು ದಾರಿ ಸಿಗುತ್ತೆ ಹೇಳ್ತಾಳೆ ಇಲ್ಲಿಗೆ ಬನ್ನಿ ಈ ದಾರಿಯಿಂದ ನಾವು ಹೊರಗಡೆ ಹೋಗೋಣ ಇಲ್ಲಿಂದ ನಾವು ಹೊರಗಡೆ ಹೋದ್ರೆ ಈ ಗೇಮ್ ಇಂದಾನೆ ಹೊರಗಡೆ ಹೋಗ್ಬೋದು ಒಪ್ಕೊಳ್ಳೋದಿಲ್ಲ ಬೆನ್ ಹತ್ರ ಇದ್ದಂತ ಪ್ಲಗ್ ಅನ್ನ ಇಸ್ಕೊಂಡು ಫ್ರಿಡ್ಜ್ ಗೆ ಕನೆಕ್ಟ್ ಮಾಡಿ ಅದರ ಸ್ವಿಚ್ ಅನ್ನು ಆನ್ ಮಾಡ್ತಾಳೆ ಹಾಗಾದ್ರೆ ಡೋರ್ ಓಪನ್ ಆಗುತ್ತೆ ಇಲ್ಲೂ ಕೂಡ ಇವರಿಗೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ ಆದ್ರೆ ರೇಚಲ್ ಹಾಗೂ ಬೆನ್ ನಾವು ಜೋಯಿ ಜೊತೆ ಹೋಗ್ತಿವಿ ಅಂತ ಹೇಳಿ ಲೈಟ್ ಹೌಸ್ ಹತ್ರ ಬರ್ತಾರೆ ಕಾರ್ನಿಲಿಯ ಫ್ರಿಜ್ ನಲ್ಲಿ ಇದ್ದಂತ ಹೊರಟೋಗ್ತಾಳೆ ಈ ಕಡೆ ಏನೋ ಲೈಟ್ ಹೌಸ್ ನ ಮೇಲೆ ಹತ್ತಿ ಬಂದ್ಬಿಡ್ತಾಳೆ ಆದ್ರೆ ಬೆನ್ ಹತ್ತಿರಬೇಕಾದ್ರೆ ಅವನ ಕೈ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಮರಳಿನ ಒಳಗಡೆ ಮುಳುಗೋಗ್ತಾನೆ ಇದರಿಂದ ಜೋಯ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗುದಿಲ್ಲ ಅವಳು ಬೆನ್ನ ಬಿಟ್ಟು ಹೋಗೋದಕ್ಕೆ ರೆಡಿನೇ ಆಗಿರೋದಿಲ್ಲ ಆದ್ರೆ ರೇಚಲ್ ಅವಳಿಗೆ ತುಂಬಾನೇ ಫೋರ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೊರಗಡೆ ಬರ್ತಾಳೆ ಜೋಯ್ಗೆ ತುಂಬಾನೇ ನೋವಾಗ್ತಿರುತ್ತೆ ನನ್ನ ಮಾತಿಗೋಸ್ಕರ ನನ್ಗೆ ಬೆಲೆ ಕೊಟ್ಟು ಬೆನ್ ಇಲ್ಲಿಗೆ ಬಂದ ಆದ್ರೆ ಅವನಿಗೆ ಹೀಗಾಗೋಯ್ತಲ್ಲ ಅಂತ ರೇಚಲ್ ಅವಳಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಜನರು ಬಸ್ಸು ಕಾರ್ ಗಳೆಲ್ಲ ಓಡಾಡ್ತಿರುವಂತ ಶಬ್ದ ಕೇಳಿಸುತ್ತೆ ಆದ್ರಿಂದ ಅಲ್ಲಿ ಒಂದು ಟನಲ್ ಇಂದ ಇವರು ಹೊರಗಡೆ ಬಂದಾಗ ಜನರೆಲ್ಲ ಓಡಾಡ್ತಿರೋದು ಇವರಿಗೆ ಕಾಣಿಸುತ್ತೆ ನಾವಿಬ್ರು ಗೇಮ್ ಇಂದನೆ ಹೊರಗಡೆ ಬಂದ್ಬಿಟ್ವೆ ಅಂತ ಇವರಿಬ್ರು ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕಾರ್ ನಿಲಿಯ ಬಂದು ಡೋರ್ ಕ್ಲೋಸ್ ಆಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾಳೆ ಆದ್ರೆ ಆ ಡೋರ್ ಕ್ಲೋಸ್ ಆಗಿ ಹೋಗುತ್ತೆ ಆಗ ಇವರಿಬ್ರಿಗೂ ಗೊತ್ತಾಗುತ್ತೆ ಇವರಿಬ್ರು ಇನ್ನೂ ಕೂಡ ಗೇಮ್ ನಲ್ಲೇ ಇದ್ದಾರೆ ಅಂತ ನಂತರ ಕಾರ್ ನಿಲಿಯಾ ಹೇಳ್ತಾಳೆ ಟೈಮರ್ ಮುಗಿತಿದ್ದಂಗೆನೆ ಇಲ್ಲಿ ಆಸಿಡ್ ರೈನ್ ಶುರುವಾಗುತ್ತೆ ಹೀಗಾಗಿ ಮಾಡಿ ನಾವು ಈ ಅಂಗಡಿಯ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಕೀ ಅನ್ನ ಹುಡುಕ್ಬೇಕು ಅಂತ ಅದೇ ಸಮಯಕ್ಕೆ ಅಲ್ಲಿರೋ ಒಂದು ಕ್ಲೂ ಇಂದ ಇವರಿಗೆ ಗೊತ್ತಾಗುತ್ತೆ ಕೀ ಮೇಲ್ಗಡೆ ಸಿಗುತ್ತೆ ಅಂತ ಆದ್ರಿಂದ ಕಾರ್ನಿಲಿಯ ಮೆಟ್ಲನ್ನ ಯೂಸ್ ಮಾಡ್ಕೊಂಡು ಮೇಲೆ ಬಂದಾಗ ಅಲ್ಲಿ ಅವಳಿಗೆ ಒಂದು ಕೀ ಕಾಣಿಸುತ್ತೆ ಆ ಕೀ ಅನ್ನ ತಂದು ಡೋರ್ ಅನ್ನ ಓಪನ್ ಮಾಡ್ತಾರೆ ಆದ್ರೆ ಅಲ್ಲಿ ಮತ್ತೊಂದು ಡೋರ್ ಇರುತ್ತೆ ಅದೇ ಸಮಯಕ್ಕೆ ಟೈಮರ್ ಮುಗ್ದು ಆಸಿಡ್ ರನ್ ಶುರುವಾಗುತ್ತೆ ಆದ್ರೆ ಅಂಗಡಿಯ ಟಾರ್ಪಲ್ ನ ಕೆಳಗಡೆ ನಿಂತ್ಕೊಂಡು ಇವರ ಪ್ರಾಣ ಉಳಿಸ್ಕೋತಾರೆ ಆಸಿಡ್ ಜಾಸ್ತಿ ಬೆಳಿತಂಗೆನೆ ಟಾರ್ಪಲ್ ಕೂಡ ಮೆಲ್ಟ್ ಆಗ್ತಾ ಹೋಗ್ತಿರುತ್ತೆ ನಂತರ ಮತ್ತೆ ಮಳೆ ಸ್ಟಾಪ್ ಆಗಿ ಟೈಮರ್ ಶುರು ಆಗುತ್ತೆ ಆಗ ಆ ಶಾಪ್ ನ ಒಳಗಡೆ ಟಿವಿ ಟಿವಿಯಿಂದ ಇವರಿಗೆ ಗೊತ್ತಾಗುತ್ತೆ ಇವರು ಆಸಿಡ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಅದೇ ಸಮಯಕ್ಕೆ ಅಲ್ಲಿರುವಂತಹ ಒಂದು ಟೆಲಿಫೋನ್ ರಿಂಗ್ ಆಗುತ್ತೆ ಆದ್ರೆ ಆ ಟೆಲಿಫೋನ್ ಬೂತ್ ಅನ್ನ ಒಂದು ಚೈನ್ ಇಂದ ಲಾಕ್ ಮಾಡಿರ್ತಾರೆ ಅಂದ್ರೆ ಆಸಿಡ್ ನ ಕಲೆಕ್ಟ್ ಮಾಡಿ ಚೈನ್ ನ ಮೇಲೆ ಹಾಕುದ್ರೆ ಇದು ಕಟ್ ಆಗುತ್ತೆ ಅಂತ ಆದ್ರಿಂದ ಇವರು ಆಸಿಡ್ ಇಂದ ಮೆಲ್ಟ್ ಆಗದಿರೋ ಯಾವ್ದಾದ್ರು ವಸ್ತು ಸಿಗುತ್ತ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹೀಗೆ ಇವರು ಹುಡುಕ್ತಿರ್ಬೇಕಾದ್ರೆ ಒಂದು ಕೆಚಪ್ ನ ಬಾಟಲ್ ಇವ್ರಿಗೆ ಕಾಣಿಸುತ್ತೆ ಇದ್ರ ಮೇಲೆ ಆಸಿಡ್ ಬಿದ್ದಿದ್ರು ಕೂಡ ಇದು ಮೆಲ್ಟ್ ಆಗಿರೋದಿಲ್ಲ ಯಾಕೆ ಅಂತಂದ್ರೆ ಬಾಟಲ್ ತುಂಬಾನೇ ಸ್ಪೆಷಲ್ ಆಗಿರುವಂತ ಪಿ ಎಂ ಪಿ ಅನ್ನು ಪ್ಲಾಸ್ಟಿಕ್ ಇಂದ ಮಾಡಿರೋದು ಸರಿ ಅಂತ ಹೇಳಿ ಇವರು ಕೂಡ ಆ ಬಾಟಲ್ ಅನ್ನು ಓಪನ್ ಮಾಡಿ ಅಲ್ಲೇ ಇಟ್ಟು ಮತ್ತೊಂದು ಅಂಗಡಿಯ ಕೆಳಗಡೆ ಹೋಗಿ ನಿಂತ್ಕೋತಾರೆ ಆಗ ಮತ್ತೆ ಟೈಮರ್ ಸ್ಟಾಪ್ ಆಗಿ ಆಸಿಡ್ ರೈನ್ ಶುರು ಆಗುತ್ತೆ ಬಾಟಲ್ ಆಸಿಡ್ ಇಂದ ತುಂಬ್ಕೋ ಮಳೆ ಎಲ್ಲ ನಿಂತ ಮೇಲೆ ಆ ಆಸಿಡ್ ಬಾಟಲ್ ನ ತಂದು ಲಾಕರ್ ನ ಮೇಲೆ ಹಾಕ್ತಾರೆ ಆಗ ಅದು ಓಪನ್ ಆಗುತ್ತೆ ನಂತರ ರಿಂಗ್ ಆಗ್ತಿರಂತ ಟೆಲಿಫೋನ್ ಅನ್ನ ರಿಸೀವ್ ಮಾಡಿದಾಗ ಯಾರು ಕೂಡ ಮಾತಾಡೋದಿಲ್ಲ ಆಗ ಸೊ ನಾವ್ ನಾವೇನೋ ಮಿಸ್ ಮಾಡಿದೀವಿ ಅಂತ ಹೊರಗಡೆ ಬಂದು ಹುಡ್ಕಾಡ್ತಿರ್ತಾಳೆ ಆದ್ರೆ ಅದೇ ಸಮಯಕ್ಕೆ ಆಸಿಡ್ ರೈನ್ ಕೂಡ ಶುರು ಆಗುತ್ತೆ ಹೋಗುತ್ತೆ ಆಗ ರೇಚಲ್ ಆ ಟೆಲಿಫೋನ್ ಬೂತ್ ನ ಒಳಗಡೆ ಇದ್ದಂತ ಒಂದು ಚತ್ರಿನ ಕೊಡ್ತಾಳೆ ಆ ಚತ್ರಿನ ಹಿಡ್ಕೊಂಡು ಜೋಯಿ ನಿಂತ್ಕೋತಾಳೆ ಆಸಿಡ್ ರೈನ್ ಬರ್ತಿರ್ಬೇಕಾದ್ರೆ ಜೋಯಿಗೆ ಒಂದು ಕ್ಲೋಸ್ ಸಿಗುತ್ತೆ ಟೆಲಿಫೋನ್ ರಿಂಗ್ ಆದಾಗ ಮೂರು ಸಲ ರಿಸೀವ್ ಮಾಡಿ ಮೂರು ಸಲ ಕಟ್ ಮಾಡ್ಬೇಕು ಅಂತ ಇದನ್ನ ರೇಚಲ್ ಗೆ ರೇಚಲ್ ಹಾಗೂ ಕಾರ್ ಕೂಡ ಹಾಗೆ ಮಾಡ್ತಾರೆ ಆಗ ಲಂತ ಒಂದು ಟ್ಯಾಕ್ಸಿಯ ಡೋರ್ ಓಪನ್ ಆಗುತ್ತೆ ಜೋಯಿ ಆ ಟ್ಯಾಕ್ಸಿಯ ಒಳಗಡೆ ಹೋಗಿ ಅವಳ ಪ್ರಾಣನ ಉಳಿಸ್ಕೊತಾಳೆ ಮಳೆ ನಿಂತ ಮೇಲೆ ರೇಚಲ್ ಹಾಗೂ ಕಾರ್ ಕೂಡ ಟ್ಯಾಕ್ಸಿಯ ಒಳಗಡೆ ಹೋಗೋಕೆ ನೋಡ್ತಾರೆ ಆದ್ರೆ ಅದು ಕ್ಲೋಸ್ ಆಗೋಗುತ್ತೆ ಜೋಯಿ ಡೋರ್ ಅನ್ನ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ ಆದ್ರೆ ಆಗೋದಿಲ್ಲ ಮತ್ತೆ ಆಸಿಡ್ ರೈನ್ ಸ್ಟಾರ್ಟ್ ಆಗುತ್ತೆ ಬೇರೆ ದಾರಿ ಇಲ್ದೆ ರೇಚಲ್ ಹಾಗೂ ಕಾರ್ ನಿಲ್ಯ ಆಸಿಡ್ ರೈನ್ ಗೆ ಸಿಕ್ಕಿ ಸತ್ ಹೋಗ್ತಾರೆ ಜೋಯಿ ಅಲ್ಲಿಂದ ಬೇರೆ ಜಾಗಕ್ಕೆ ಬರ್ತಾಳೆ ಎದ್ದು ನೋಡಿದ್ರೆ ಅವಳ ಮುಂದೆ ಕ್ಲೇರ್ ಇರ್ತಾಳೆ ಅದೇ ಹೆನ್ರಿಯ ಮಗಳು ಇರ್ತಾಳಲ್ಲ ಕ್ಲೇರ್ ಅವಳೆ ಹೆನ್ರಿಗೆ ಗೊತ್ತಿಲ್ದಂಗೆ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯ ಸಹಾಯನ ತಗೊಂಡು ಜೋಯ್ ನ ಇಲ್ಲಿಗೆ ಬರೋ ರೀತಿ ಕ್ಲೇರ್ ಮಾಡಿರ್ತಾಳೆ ನೀನ್ ಯಾರು ಅಂತ ಜೋಯಿ ಕೇಳಿದಾಗ ಕ್ಲೇರ್ ಹೇಳ್ತಾಳೆ ಎಸ್ ಕೆ ಅನ್ನ ನಡೆಸ್ತಿರೋದು ನನ್ನ ತಂದೆನೇ ಅಂತ ನಿಮ್ಮಿಂದ ಎಷ್ಟು ಜನರ ಪ್ರಾಣ ಹೋಗಿದೆ ಅಂತ ಲೆಕ್ಕನೇ ಇಲ್ಲ ಅಂತ ಜೋಯಿ ಬೈತಿರ್ಬೇಕಾದ್ರೆ ಅವಳು ಹೇಳ್ತಾಳೆ ನನ್ಗೆ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟನೇ ಇಲ್ಲ ಆದ್ರೆ ನನ್ನ ತಂದೆ ಈ ಗ್ಲಾಸ್ ಚೇಂಬರ್ ಒಳಗಡೆ ನನ್ನನ್ನು ಕೂಡಾಕಿ ಎಸ್ಕೇಪ್ ರೂಮ್ ಅನ್ನ ಡಿಸೈನ್ ಮಾಡಿಸಿದ್ದಾನೆ ಪ್ಲೀಸ್ ನನ್ನನ್ನ ಇಲ್ಲಿಂದ ಬಿಡಿಸು ಅಂತ ಯಾಕೆ ಅಂತಂದ್ರೆ ಹೆನ್ರಿ ತುಂಬಾನೇ ಇಂಟೆಲಿಜೆಂಟ್ ಆಗಿ ಈ ಗ್ಲಾಸ್ ಚೇಂಬರ್ ಗೆ ಒಂದು ಲಾಕ್ ಅನ್ನ ಹಾಕಿದ್ದಾನೆ ತುಂಬಾನೇ ಇಂಟೆಲಿಜೆಂಟ್ ಆಗಿರೋರು ಮಾತ್ರ ಈ ಲಾಕ್ ಅನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ನಾನಾ ಯಾಕೆ ನಿನ್ನಂತವ್ನ ಇಲ್ಲಿಂದ ಬಿಡಿಸ್ಬೇಕು ಅಂತ ಜೋಯಿ ಕೇಳಿದಾಗ ಕ್ಲೇರ್ ಬೆನ್ನ ತೋರಿಸಿ ಹೇಳ್ತಾಳೆ ಬೆನ್ ಇನ್ನೂ ಕೂಡ ಸತ್ತಿಲ್ಲ ಅವ್ನು ಬದುಕಿದ್ದಾನೆ ಇದ್ದಾನೆ ಅಂತ ಅದೇ ಸಮಯಕ್ಕೆ ಇದ್ದಂತ ಜಾಕೆ ಹೆನ್ರಿಯ ಕಡೆಯವರು ಬಂದು ಅವನನ್ನ ಕರ್ಕೊಂಡು ಹೋಗಿ ಮತ್ತೊಂದು ಎಸ್ಕೇಪ್ ರೂಮ್ ಒಳಗಡೆ ತಳ್ತಾರೆ ಈಗ ಬೆನ್ನೂ ಆ ಎಸ್ಕೇಪ್ ರೂಮ್ ಇಂದ ಕಾಪಾಡಬೇಕು ಅಂತಂದ್ರೆ ನಾನು ಇಲ್ಲಿಂದ ಹೊರಗಡೆ ಬರಬೇಕು ಪ್ಲೀಸ್ ಇಲ್ಲಿಂದ ಹೊರಗಡೆ ಬರೋದಕ್ಕೆ ನನಗೆ ಸಹಾಯ ಮಾಡು ಅಂದಾಗ ಸರಿ ಅಂತ ಹೇಳಿ ಜೋಯ್ನು ಕೂಡ ಆ ಗ್ಲಾಸ್ ಚೇಂಬರ್ ನ ಲಾಕ್ ಓಪನ್ ಮಾಡೋದಕ್ಕೆ ಶುರು ಮಾಡ್ತಾಳೆ ತುಂಬಾ ಹೊತ್ತು ಪ್ರಯತ್ನ ಮೇಲೆ ಜೋಯಿಗೆ ಈ ಲಾಕ್ ಅನ್ನೇ ಹೇಗೆ ಓಪನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಆದ್ರಿಂದ ಅವಳ ಹತ್ರ ಇರುವಂತ ಸ್ಕಿಲ್ ನೆಲ್ಲ ಯೂಸ್ ಮಾಡಿ ಕ್ಲೇರ್ ಅಲ್ಲಿಂದ ಫ್ರೀ ಮಾಡ್ತಾಳೆ ಅದೇ ಸಮಯಕ್ಕೆ ಹೆನ್ರಿ ಒಬ್ಬ ವ್ಯಕ್ತಿಗೆ ಶೂಟ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡ್ ಬರ್ತಾನೆ ಅಂತಂದ್ರೆ ಇವನೇ ಜೋಯಿನ್ ನ ಕ್ಲೇಯರ್ ಹತ್ರ ಬರೋ ರೀತಿ ಮಾಡಿರೋದು ಹೆನ್ರಿ ಕ್ಲೇಯರ್ ನ ಎದುರಿಸ್ತಾನೆ ಮತ್ತೆ ಅದ್ರ ಒಳಗಡೆ ಹೋಗು ಅಂತ ಆದ್ರೆ ಕ್ಲೇಯರ್ ಅವನನ್ನ ಗ್ಲಾಸ್ ಚೆಂಬರ್ ಒಳಗಡೆ ಹಾಕಿ ಲಾಕ್ ಮಾಡಿಬಿಡ್ತಾಳೆ ನಂತರ ಕ್ಲೇಯರ್ ಹಾಗೂ ಜೋಯಿ ಬೆನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ ಕ್ಲೇಯರ್ ಮಾತು ಕೊಟ್ಟಂಗೆನೆ ಬೆನ್ನ ಕಾಪಾಡ್ತಾಳೆ ಹಾಗೆ ಜೋಯಿಗೆ ಇಲ್ಲಿ ನಡೆದಿರೋದನ್ನೆಲ್ಲ ಪೊಲೀಸರ್ ಹೇಳು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಜೋಯಿ ಲಾಕೆಟ್ ಅನ್ನ ಕಿತ್ಕೊಂಡು ಹೋಗಿದ್ನೆಲ್ಲ ಕಳ್ಳ ಅವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಿರ್ತಾರೆ ಹಾಗೆ ಬೆನ್ನ ಕೂಡ ಎಸ್ಕೇಪ್ ರೂಮ್ ಇಂದ ಹೊರಗಡೆ ತಗೊಂಡ ಗೆ ಕರ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ಜೋಯಿ ಗೆ ಎಲ್ಲಾ ವಿಷಯನು ಹೇಳ್ಬಿಟ್ಟಿದ್ದಾಳೆ ಅಂತ ಮುಂದಿನ ಸೀನ್ ನಲ್ಲಿ ನಮ್ಗೆ ಕ್ಲೇಯರ್ ಹಾಗೂ ಹೆನ್ರಿ ನ ತೋರಿಸ್ತಾರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಕ್ಲೇಯರ್ ಚಿಕ್ಕ ವಯಸ್ಸಿನಿಂದನು ಸೈಕೋ ತರ ಬಿಹೇವಿಯರ್ ನ ಇಟ್ಕೊಂಡು ಬೆಳೆದವಳು ಅಂತ ಯಾಕೆ ಅಂತಂದ್ರೆ ಅವಳ ತಂದೆ ಅಂದ್ರೆ ಹೆನ್ರಿ ಅವಳ ಮುಂದೆನೆ ಕಿಲ್ಲರ್ ಗೇಮ್ಸ್ ಗಳನ್ನೆಲ್ಲ ತಯಾರಿಸುತ್ತಿದ್ದ ಇದರಿಂದ ಗೂ ಕೂಡ ಎಸ್ಕೇಪ್ ರೂಮ್ ಗಳನ್ನ ಡಿಸೈನ್ ಮಾಡುವಂತ ಹುಚ್ಚು ಬೆಳ್ಕೊಬಿಟ್ಟಿರುತ್ತೆ ಆದ್ರಿಂದ ಕ್ಲೇರ್ ನ ತಾಯಿ ಸೋನಿಯಾ ಹೆನ್ರಿಂದ ಡೈವರ್ಸ್ ಅನ್ನು ತಗೊಂಡು ಅವನಿಂದ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ ಯಾಕೆ ಇದರಿಂದನಾದ್ರು ಕ್ಲೇರ್ ನ ಒಳಗಡೆ ಇರುವಂತ ಸೈಕೋಪಾತ್ ನ ಗುಣ ಕಮ್ಮಿ ಆಗ್ಲಿ ಅಂತ ಆದ್ರೆ ಅಷ್ಟೊತ್ ಹೆನ್ರಿ ಸೋನಿಯನ್ನ ಸಾಯಿಸ್ಬಿಟ್ಟ ಹಾಗೆ ಕ್ಲೇರ್ ನ ಕೂಡ ಹಾಕೊಂಡು ಪ್ರತಿ ಒಂದು ಎಸ್ಕೇಪ್ ರೂಮ್ ಅವಳಿಂದಾನೆ ಡಿಸೈನ್ ಮಾಡಿಸೋದಕ್ಕೆ ಶುರು ಮಾಡ್ದ ಇದರಿಂದ ಕ್ಲೇರ್ ನ ಒಳಗಡೆ ಇರುವಂತ ಸೈಕೋಪಾತ್ ನ ಬಿಹೇವಿಯರ್ ಜಾಸ್ತಿ ಆಯ್ತಾನೆ ಹೋಯ್ತು ಈಗ ಕ್ಲೇರ್ ಇಷ್ಟು ವರ್ಷ ನನ್ನನ್ನು ಕೂಡಾಕಿ ಇಟ್ಟಿದ್ದಂತ ಹೆನ್ರಿ ಇರುವಂತ ಗ್ಲಾಸ್ ಚೇಂಬರ್ ನ ಒಳಗಡೆ ಡೇಂಜರ್ಸ್ ಆಗಿರುವಂತ ಕೆಮಿಕಲ್ ಗ್ಯಾಸ್ ಅನ್ನ ಬಿಟ್ಬಿಡ್ತಾಳೆ ಇಲ್ಲಿಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂತ ಮೂವಿ ಎಂಡ್ ಆಗುತ್ತೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮೂವಿ ಎರಡು ಡಿಫ್ರೆ ಆಗಿರುವಂತ ಎಂಡಿಂಗ್ ಗಳಿವೆ ನನ್ಗೆ ಮೊದಲ ಎಂಡಿಂಗ್ ತುಂಬಾ ಇಷ್ಟ ಆಗಿತ್ತು ಆದ್ರೆ ಈ ಎಂಡಿಂಗ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಮೂವಿನ ಡಿಜಿಟಲ್ ಆಗಿ ರಿಲೀಸ್ ಮಾಡಿದಾಗ ಇದೇ ಎಂಡಿಂಗ್ ಕೊಟ್ಟಿರೋದು ಪಾರ್ಟ್ ತ್ರೀ ಏನಾದ್ರು ಬಂದ್ರೆ ಎಂಡಿಂಗ್ ಇಂದಾನೆ ಕಂಟಿನ್ಯೂ ಆಗೋದು ಪಾರ್ಟ್ ಥ್ರೀ ಏನಾದ್ರು ಬಂದಾಗ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವ್ದೇ ತರದ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಈ ಎಂಡಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದು ಹಾಗೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಮಿಸ್ಟರಿ ಸ್ಟುಡಿಯೋ ಕನ್ನಡಗೆ ವಿಸಿಟ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಯಾಕೆ ಅಂತಂದ್ರೆ ಸದ್ಯದಲ್ಲೇ ನಮ್ಮ ಸೆಟ್ ಅಪ್ ಟೂರ್ ವಿಡಿಯೋನ ಆ ಚಾನೆಲ್ ನಲ್ಲಿ ಆಗ್ತಿದೀವಿ ಹಾಗೆ ಮುಂದೆ ಆ ಚಾನೆಲ್ ನಲ್ಲಿ ತುಂಬಾನೇ ಯೂನಿಕ್ ಆಗಿರಂತ ಕಂಟೆಂಟ್ ಗಳು ಬರ್ತವೆ ಅದು ನಿಮಗೆ ಖಂಡಿತ ಇಷ್ಟ ಹಾಗೆ ಆಗುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂತಂದ್ರೆ ಆ ಚಾನೆಲ್ ನಲ್ಲಿ ಬರೋದು ನಿಮಗೆ ಇಷ್ಟ ಆಗೋಂತ ಕಂಟೆಂಟ್ ಕಳೆ ಈ ವಿಡಿಯೋ ಹೇಗನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಅನ್ನು ಮಾಡಿ ಸರಿ ಸಿಗೋಣ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಅಂಟಿಲ್ ದೆನ್ ಸ್ಟೇಟ್ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ